ಮಳೆಯಿಂದಾಗಿ ಕೆಸರುಗದ್ದೆಯಂತಾಗಿದ್ದ ರಸ್ತೆಯಲ್ಲಿಯೇ ಭತ್ತ ನಾಟಿ ವಿನೂತನವಾಗಿ ಯುವಕರು ಪ್ರತಿಭಟನೆ ನಡೆಸಿರುವ ಘಟನೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ದೊಮ್ಮತಮರಿಯಲ್ಲಿ ನಡೆದಿದೆ. ಇನ್ನು ದೊಮ್ಮತಮರಿ ಹಿಂದೂಪುರ ಮುಖ್ಯ ರಸ್ತೆಯು ಕೆಸರಿನಿಂದ ಸಂಪೂರ್ಣ ಗದ್ದೆಯಂತಾಗಿದೆ. ಈ ಹಿನ್ನೆಲೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಭತ್ತ ನಾಟಿ ಮಾಡುತ್ತಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಸತತವಾಗಿ ಮಳೆ ಬರ್ತಾ ಇರುವ ಕಾರಣಕ್ಕಾಗಿ ಇನ್ನು ರಸ್ತೆ ಎಲ್ಲ ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಅಲ್ಲಿ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಭತ್ತವನ್ನ ನಾಟಿ ಮಾಡುತ್ತಿರುವ ವಿಡಿಯೋ ಕೂಡ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿ ಕಾಣಿಸ್ತಾ ಇದೆ. ಈಗ ನೋಡಿ ಅಲ್ಲಿ ಇರುವಂತಹ ಗ್ರಾಮಸ್ಥರು ಅಲ್ಲಿ ಭತ್ತವನ್ನ ನಾಟಿ ಮಾಡ್ತಾ ಇದ್ದಾರೆ. ಭತ್ತದ ಪೈರು ನಾಟುತ್ತಿದ್ದಾರೆ. ಈ ಕುರಿತಾಗಿ ಅಲ್ಲಿರುವಂತಹ ಗ್ರಾಮಸ್ಥರು ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅನಿಲ್ ಕುಮಾರ್ ಅವರೇ, ಈ ಒಂದು ಭತ್ತವನ್ನ ನಾಟಿ ಮಾಡಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ? ಅಧಿಕಾರಿಗಳು ಯಾರು ಇಲ್ಲಿ ಬಂದೇ ಇಲ್ಲ ಮೇಡಮ್ ಅವರೇ. ಯಾರು ಬಂದಿಲ್ಲ, ನಾವು ಪಿಡಬ್ಲ್ಯೂಡಿನವ್ರಿಗೆಲ್ಲ ಒಂದ್ ಸುಮಾರು ಸತಿ ಇದು ಅಪ್ಲೈ ಮೆಮೊರಾಂಡಮ್ ಮನವಿ ಎಲ್ಲ ಸಲ್ಲಿಸಿ ಬಂದಿದೀವಿ. ಬಟ್ ಆದ್ರೂ ಅವ್ರು ಯಾವ್ದೇ ತರ ರೆಸ್ಪಾಂಡ್ ಇಲ್ಲ. ಇನ್ನು ಎಲ್ಲಿವರೆಗೂ ಈ ಪ್ರತಿಭಟನೆ? ಹಾಗಾದ್ರೆ ಮೇಡಮ್ ಇನ್ನು ಎಲ್ಲಿವರೆಗೂ ನಡೆಸಬೇಕು ಅಂತ ಇದು ಪ್ರತಿಭಟನೆ? ಪ್ರತಿಭಟನೆ ಮೇಡಮ್ ಇನ್ನೂ ಒಂದ್ ವಾರ, ಇನ್ನು ಮೊನ್ನೆನೋ ಅವ್ರಿಗೆ ಇನ್ಫಾರ್ಮ್ ಮಾಡಿದೀವಿ, ಇನ್ನೊಂದ್ ವಾರ ನೋಡ್ತೀವಿ ಸರ್, ಇಲ್ಲ ಅಂದ್ರೆ ನಾವು ಬಂದ್ ಮಾಡೋದು, ಸ್ಟ್ರೈಕ್ ಮಾಡೋದು, ಏನೋ ಒಂದ್ ಮಾಡ್ಬೇಕಲ್ಲ ಮೇಡಮ್. ಸುಮಾರು ಜನ ಟೂ ವೀಲರ್ ನವ್ರು ಬಂದು ಪಾಪ ಬಿದ್ದಿ ಅವರೆಲ್ಲ ಕೈ ಮುರ್ಕೊಂಡು ಕಾಲ್ ಮುರ್ಕೊಂಡು ಹಂಗೆಲ್ಲ ತೊಂದ್ರೆ ಆಗಿದೆ ಮೇಡಮ್. ಅಂದ್ರೆ ಈ ಕೆಸರು ಗದ್ದೆಯಲ್ಲೇ ಇನ್ನು ಜನರು ಓಡಾಡ್ತಾ ಇದ್ದಾರೆ ಹಾಗಾದ್ರೆ? ಈಗ ಅಷ್ಟೇ ಮೇಡಮ್, ಇನ್ ಬೇರೆ ಅದ್ ಬಿಟ್ರೆ ಬೇರೆ ಇಲ್ವಲ್ಲ ಮೇಡಮ್. ನಾವ್ ಹಂಗೆ ಓಡಾಡ್ಲೇಬೇಕು. ಆ ಜಾಗ ಒಂಥರ ಸೇಫ್ಟಿ ಆಗಿದೆಯಾ ಅಲ್ಲಿ ಓಡಾಡಕ್ಕೆ? ಹಂಗೆ ಮೇಡಮ್, ಇನ್ನೇನ್ ಮಾಡೋದು, ಸ್ವಲ್ಪ ಆ ಕಡೆ ಈ ಕಡೆ ನಿನ್ ತಳ್ಕೊಂಡು ಬಿದ್ದು ಎದ್ದಿ ಹಂಗೆ ಓಡಾಡ್ತಿದ್ರೆ ಮೇಡಮ್. ಆದ್ರೆ ನಿಮ್ಮ ಪ್ರತಿಭಟನೆಗೆ ಅಧಿಕಾರಿಗಳು ಮಾತ್ರ ಸ್ಪಂದಿಸ್ತಾ ಇಲ್ಲ? ಯಾರು ಸ್ಪಂದಿಸಿಲ್ಲ ಮೇಡಮ್. ಇಷ್ಟೊತ್ತಿಗೆ ನಾವೊಂದು ಸಿಸಿ ರೋಡ್ ಆಗಿದೆ ಮಾಡ್ತೀವಿ, ಟೆಂಡರ್ ಆಗಿದೆ ಅಂತಾರೆ. ಆ ಟೆಂಡರ್ ಆಗಿದಿಲ್ಲೋ ನಮಗ್ ಗೊತ್ತಿಲ್ಲ ಮೇಡಮ್, ಅವ್ರು ಹೇಳ್ತಾರೆ ನಾವ್ ಕೇಳೋದು ಬರೋದು. ಆದ್ರೂ ನಿಮ್ಮ ಒಂದು ಪ್ರತಿಭಟನೆಗೆ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ, ಹಾಗೆ ನಿಮ್ಮ ಪ್ರತಿಭಟನೆ ಕೂಡ ನಡೀತಾ ಇದೆ ಹಾಗಾದ್ರೆ ಇನ್ನ? ಹ್ಞೂ ಮೇಡಮ್. ಎಸ್ ಓಕೆ ಅನಿಲ್ ಕುಮಾರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ, ಇಷ್ಟೊಂದು ರಸ್ತೆ ಹದಗೆಟ್ಟು ಹೋಗಿದೆ, ಆದ್ರೂ ಇದರಲ್ಲೇ ನಾವು ಓಡಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾದ್ರೂ ಕೂಡ ಅಧಿಕಾರಿಗಳು ಮಾತ್ರ ಸುಮ್ಮನಾಗಿದ್ದಾರೆ. ನಾವು ಭತ್ತವನ್ನ ನಾಟಿ ಮಾಡುವುದರ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ವಿ, ಅದಕ್ಕೂ ಮಾತ್ರ ಅವರು ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು ಅನ್ನೋದು ಕೂಡ ಇಲ್ಲಿ ಗ್ರಾಮಸ್ಥರ ಮಾತಾಗಿತ್ತು. ಜರಿಬಿದ್ದರೆ ಸುಸ್ತ. ಹಾಂ.